ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರಮ್ ಹನುಮನಹಳ್ಳಿ, ಹಂಪಿ. ಈಗ ಟೈಮ್ ಆಗಿದೆ 7:41. ಲೈಟ್ ಡ್ರಿಸಲ್ ಆಗ್ತಿದೆ. ವೆದರ್ ಅಂತೂ ತುಂಬ ಚಿಲ್ ಆಗಿದೆ, ಸೂಪರ್ ಆಗಿದೆ. ಈಚೆ ವ್ಯೂ ಇನ್ನೂ ಸಖತ್ತಾಗಿದೆ, ಬನ್ನಿ ಈ ವ್ಯೂ ನೋಡೋಣ. ಸರ್ ನೋಡಿ, ಇಲ್ಲಿಂದ ಇದೆಯಲ್ಲ ತುಂಗಭದ್ರಾ ರಿವರ್. ಇದು ಡ್ರೋನ್ ವ್ಯೂ ಅಲ್ಲಿ ನಿಮಗೆ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಡ್ರೋನ್ಸ್ ಅಂತೂ. ಇವಾಗ 3 ಬ್ಯಾಟ್ರಿನೂ ಖಾಲಿ ಮಾಡಿದ್ದೀನಿ, ಈಗ 3 ಬ್ಯಾಟ್ರಿನ ಚಾರ್ಜ್ ಹಾಕಬೇಕು. ಆ್ಯಂಡ್ ಇದರ ಹಿಂದೆ ಒಂದು ಬೆಟ್ಟ ಇದೆ, ಅಲ್ಲಿ ಅಂಜನಾದ್ರಿ ಬೆಟ್ಟ, ಅದು ಅಲ್ಲೂ ಡ್ರೋನ್ ಫ್ಲೈ ಮಾಡಿದೆ. ಫಸ್ಟ್ ಒಂದ್ಸತಿ 10 ನಿಮಿಷ ಫ್ಲೈ ಮಾಡಿದ್ದೀನಿ, ಒಂದು ಬ್ಯಾಟ್ರಿ ಖಾಲಿ ಮಾಡಿದ್ದೀನಿ. ಆ ಕಡೆ ಒಂದು ರೆಕಾರ್ಡ್ ಹತ್ತಿಲ್ಲ, ರೆಕಾರ್ಡ್ ಹತ್ತಿರ ಡ್ರೋನ್ ಫ್ಲೈ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ಇನ್ನೊಂದ್ಸತಿ ಬ್ಯಾಟ್ರಿ ಹಾಕಿ ಮತ್ತೆ ಇನ್ನೊಂದು ಮಾಡಿದೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಬ್ಯಾಟ್ರಿ ಖಾಲಿ ಆಯಿತು. ಆ್ಯಂಡ್ ಕ್ರೇಜಿ ಸೀನ್ಸ್ ಆಯಿತು, ಒಂದ್ಸರಿ ಸಡನ್ ಆಗಿ ಸ್ಕ್ರೀನ್ ಬ್ಲ್ಯಾಂಕ್ ಆಯಿತು, ಸಿಗ್ನಲ್ ಸ್ವಲ್ಪ ಇದಾಗಿರಕ್ಕೆ ಎದೆ ಡಗ ಡಗ ಅಂದ್ಬಿಡ್ತು. ಈಗ ಫಸ್ಟ್ ಹೋಗಿ ಡ್ರೋನ್ ಚಾರ್ಜ್ ಮಾಡ್ತೀವಿ. ಇನ್ನೊಂದೆರಡು ಪ್ಲೇಸ್ ಇದೆ, ಅಂಜನಾದ್ರಿ ಬೆಟ್ಟ ಹೋಗೋದು ನಾವು ಡೌಟ್. ಇವತ್ತು ಡೌಟ್ ಎಲ್ಲ ಹೋಗಲ್ಲ, ತುಂಬ ಹತ್ತದಿದೆ, ಅದಕ್ಕೆ ನಮ್ಗೆ ಅಷ್ಟು ಟೈಮ್ ಇಲ್ಲ. ವಾಪಸ್ ಬೆಂಗಳೂರು ಬೇರೆ ರಿಟರ್ನ್ ಆಗಬೇಕು. ಅದಕ್ಕೆ ಇಲ್ಲೊಂದು ಯಾವುದೋ ಒಂದು ಲೇಕ್ ಇದೆ, ಅಲ್ಲೊಂದು ತೆಪ್ಪದ ರೈಡ್ ಇದೆ, ಅದಕ್ಕೋಸ್ಕರ 3 ಬ್ಯಾಟ್ರಿ ಚಾರ್ಜ್ ಹಾಕ್ತೀನಿ. ಇವಾಗ ಚಾರ್ಜ್ ಹಾಕೋದು ಒಂದೇ ಸ್ವಲ್ಪ ತೊಂದರೆ, ಅಲ್ಲಿಡಬೇಕು ಯಾರಿಗಾರು ಹೇಳ್ಬಿಟ್ಟು ಚಾರ್ಜಿಗೆ ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗೋಣ. ಓಕೆ, ನಾವೀಗ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಸೌಂಡ್ ಕೇಳಿಸ್ತಿರ್ಬೋದು, ಇಲ್ಲಿ ತೆಪ್ಪದ ರೈಡ್ ಇದೆ, ಅದು ಟ್ರೈ ಮಾಡ್ತೀವಿ. ಆ್ಯಂಡ್ ಇವರು ರೋಹಿತ್ ಅವ್ರು ಏನಿದ್ದಾರೆ, ಮುಂದೆ ಹೋಗ್ಬಿಟ್ಟಿದ್ದಾರೆ, ಮುಂದೆ ಹೋಗಿ ಅಲ್ಲೆಲ್ಲೋ ಒಂದು ಸ್ಪಾಟಲ್ಲಿ ನಿಂತಿದ್ದಾರೆ. ಈಗ ಅವ್ರಿಗೆ ಹೇಳಿದ್ದೀವಿ ಬರೋಕ್ಕೆ, ಅವ್ರು ಬರ್ತಿದ್ದಾರೆ, ಲೊಕೇಶನ್ ಕಳಿಸಿದ್ದೀವಿ. ನೋಡಿ ಹೆಂಗಿದೆ, ಒಬ್ರಿಗೆ ಏನೋ ರೇಟ್ ಹೇಳ್ತಿದೆ, ರೇಟ್ ಕೇಳೋಣ. ಏನಂತ ಬ್ರೋ, ಎಷ್ಟು ಮಾಡಬಾರ್ದ? ಯಾಕೆ, ಎಷ್ಟಂತೆ ಬ್ರೋ? 200 ತೆಪ್ಪದ ಲೆಕ್ಕ ಇಲ್ಲ, ಪರ್ಸನ್ ಲೆಕ್ಕ. ಓಕೆ, ಈಗ ತೆಪ್ಪದ ರೈಡ್ ಮಾತಾಡಿದೀವಿ, 500 rupees ಅಂತೆ ಇಷ್ಟು ಜನಕ್ಕೂ. ಫಸ್ಟ್ 200 ಕೇಳಿದ್ವಿ ಒಬ್ರು ಪರ್ ರೈಡ್ಗೆ, ಇಷ್ಟು ಜನಕ್ಕೂ 500 rupees ತೊಗೊಳ್ತಿದ್ದಾರೆ. ಮಾತಾಡಿದ್ವಿ, ಸ್ವಲ್ಪ ಬಾರ್ಗೇನಿಂಗ್ ಮಾಡಬೇಕು. ಲೈಫ್ ಜಾಕೆಟ್ ಏನು ಕೊಡಲ್ವಾ? ಭಯ ಅದರಲ್ಲಿ, ಕಲ್ಗಳೆಲ್ಲ ಇರುತ್ತೆ, ಲೈಫ್ ಜಾಕೆಟ್ ಇದೆ, ಸ್ವಲ್ಪ ಮೇಲಾದ್ರೂ ಬಂದ್ಬಿಡ್ತೀವಿ. ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. 8 ಜನ ಕುತ್ಕೊಬೋದಾದ್ರೆ, ನಾವು 4 ಜನ ಹೋಗ್ತಾ ಇದೀವಿ. ಕೋತಿಗಳು ಹೆಂಗ್ ಕೂತಿದೆ ಲೈನಿಗೆ, ನಮ್ಮನೆ ನೋಡ್ತಾ ಇತ್ತು ಯಾರೋ ಬರ್ತಾವ್ರೆ ಬಕ್ರಗಳು ಅಂತ. ಮಾಡ್ತಾರೆ. ಓಕೆ ಅಣ್ಣ, ರೆಡಿ? ಎಲ್ಲಂತೀರ ಅಲ್ಲಿ ಜೈ. ಫಾಸ್ಟ್ ಆಗಿ ಮಾಡ್ತೀಯ ಸ್ಲೋ ಆಗಣ? ಫಾಸ್ಟ್ ಆಗಿ ಮಾಡಂದ್ರೆ ಫಾಸ್ಟ್, ಏ ಫಾಸ್ಟ್ ಬೇಡ, ಮೀಡಿಯಂ ಮಾಡ. ಇಲ್ಲ ಇಲ್ಲ, ಮಾಡಿ ಮಾಡಿ. ಓ ಕ್ರೇಜಿ, ಎಲ್ಲ ಎಲ್ಲ ವಿಡಿಯೋ ಮಾಡ್ತಾ ಇದೀವಿ, ಎಲ್ಲ ಹೆಂಗ್ ವಿಡಿಯೋ ಮಾಡ್ತಾ ಇವಿ ನೋಡಿ. ಬಂದಿದೆ ಬಂದಿದೆ ಇಲ್ಲಿ ಬಾಯಿ ಬಂದಿದೆ. ಫುಲ್ ಸ್ಪೀಡ್, ಫುಲ್ ಸ್ಪೀಡ್ ಅಂತ ಹೇಳಿದ್ದು ಅವರೇ ತಾನೆ, ಸ್ಪೀಡ್ ಬೇಕು ಅಂದಿದ್ದು. ಯಾರು ಬೇಕಂದ್ರೆ ಅವ್ರಿಗೆಲ್ಲ ಬಿಡಿಸೋಣ, ಕಣ್ಣು 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 ಮುಚ್ಕೊಂಡ್ಬಿಟ್ಟು ಅವ್ರೆ ತಿರುಗಿಸಿ ತಿರುಗಿಸಿರ್ಬೋದು ಇನ್ನ. ನೀವಲ್ಲಿ ಕ್ಯಾಮ್ರಾ ನೋಡ್ತಿದ್ರಿ, ನಾನು ಹಿಂಗ ಕ್ಯಾಮ್ರಾದಲ್ಲಿ ಕಾಣುತ್ತಲ್ಲ, ತಿರುಗಿಸಿದಾಗ ಏನ್ ಅನಿಸ್ತಿಲ್ಲ, ನಿಲ್ಲಿಸಿದಾಗ ಅನಿಸ್ತೈತೆ. ಈಗ ನಿಮ್ಗೆ ಅನ್ಸಲ್ಲ ನಂಗ, ಅವ್ರು ನೋಡಿ ನೋಡಿ ಬ್ರೋ, ಸಬ್ಸ್ಕ್ರೈಬ್ ಮಾಡಿದೀನಿ ನೋಡಿ, ಇಲ್ಲೊಂದು ಸಬ್ಸ್ಕ್ರೈಬರ್ ಆದ್ರು. ಏನ್ ಬ್ರೋ ಅದೆಲ್ಲ ಓಪನ್ ಮಾಡ್ಬಿಟ್ಟಿದ್ದೀರಾ? ಹೆಂಗ್ ಕೂತ ನೋಡಿ, ಕ್ರೇಜಿ. ಆಲ್ರೈಟ್, ಎಲ್ಲ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಾಗಿದೆ, ಎಲ್ಲ ಕಟ್ ಆಗಿದೆ ಬ್ಯಾಗ್ಸ್ ಎಲ್ಲ. ಈಗ ಹೊರಡಬೇಕು, ಚೈನ್ ಲೂಮ್ ಮಾಡ್ತಿದ್ದಾರೆ. ಯಾವುದೇ ಒಂದು ಟ್ರಿಪ್ಗೆ ಹೋದರೆ
500 kilometers ಒಂದ್ಸರಿ ಲೂಪ್ ಮಾಡ್ಬೇಕು. ಲೂಪ್ ತುಂಬಾನೇ ಮುಖ್ಯ ಬೈಕ್ಗಳಿಗೆ, ಯಾಕಂದ್ರೆ ಚೈನ್ಸ್ ಪಾಕೆಟ್ ಬಾಳ್ಕೆ ಬರ್ಬೇಕು ಅಂದ್ರೆ ಅವಾಗ 500 kilometers ಒಂದ್ಸರಿ ಲೂಪ್ ಮಾಡ್ಲೇಬೇಕು. ಈಗ ನಂದಕ್ಕೆ ಒಂಚೂರು ಲೂಪ್ ಮಾಡ್ಬಿಡೋಣ ಬ್ರೋ, ನಂದಕ್ಕೆ ಲೂಪ್ ಮಾಡೋಣ. ಕಮಾನ್. ಓಕೆ, ನನ್ನ ಗಾಡಿ ಇದೆ ತೊಂದರೆ, ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಯಾರೋ ಒಬ್ರು ಬೆಂಡ್ ಮಾಡಬೇಕು, ಇಬ್ರು ಮೂರು ಬೇಕು ಲೂಪ್ ಮಾಡ್ಬೇಕಂದ್ರೆ. ಹಂಗೆ ಚೈನ್ ಹೆಂಗೆ ಇಂಪಾರ್ಟೆಂಟು, ಹೆಲ್ಮೆಟ್ ವೈಸರು ಹಂಗೆ ಇಂಪಾರ್ಟೆಂಟ್. ಕ್ಲೀನ್ ಮಾಡೋದಿಲ್ಲ. ಹ್ಞೂ, ಮಳೆ ಸ್ಟಾರ್ಟ್ ಆಗಿದೆ, ಲೈಟಾಗಿ ಹನಿ ಬೀಳ್ತಿದೆ. ಫುಲ್ ಮಾಡಿ ಇಲ್ಲಿಂದ ಹೈವೇಗೆ ಎಷ್ಟು ಎಷ್ಟು ಕಿಲೋಮೀಟರ್ ಇದೆ? ಎನ್ ಎಚ್ ಕೆ ಒಂದು 5-6 kilometers. ಹಾಂ, ಓಕೆ. ಆಗಿದೆ ಟೈಮು. ಈಗ ಚಿತ್ರದುರ್ಗದ ಹತ್ರ ಇದ್ದೀವಿ, ಇಲ್ಲಿಂದ ಸ್ವಲ್ಪ ಮುಂದೆ ಚಿತ್ರದುರ್ಗ. ನಾವಿಲ್ಲಿ ರಿಸರ್ವೇಶನ್ ತೊಗೊಬೇಕು. ಯಶಸ್ ಅವರು ಇಲ್ಲಿಂದ ಹಂಗೆ ಅವ್ರ ಊರಿಗೆ ಹೊರಡ್ತಾರೆ, ಅವ್ರು ರೈಟ್ ಹೋಗ್ತಾರೆ, ನಾವು 3 ಜನ ಬೆಂಗಳೂರಿಗೆ ಹೋಗ್ತೀವಿ. ಬ್ರೋ ಬಾಯ್ ಬಾಯ್ ಬಿಡಿ ಯಶಸ್. ಆಲ್ರೈಟ್, ಈಗ 4:40 ಆಗಿದೆ, ಇಲ್ಲಿ ಒಂದು ಊಟಕ್ಕೆ ನಿಲ್ಸೇವಿ. ಅಲ್ಲಿಂದ 15 ನಿಮಿಷದಲ್ಲಿ 25 kilometers ಬಂದಿದ್ದೀವಿ. ಈಗ ಟೈಮು 6:51 ನಾವು ಇಲ್ಲಿ ಬಂದ್ವಿ, ಈಗ 6:58 ಆಗಿದೆ. ಇಲ್ಲೇ ಒಂದು ಸ್ವಲ್ಪ ಮಾತಾಡ್ತಿದ್ವಿ, ಇಲ್ಲೊಂದು ಸ್ವಲ್ಪ ಟೀ ಕುಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟು ಟೋಲ್ ಒಂದು ಸ್ಟಾಪ್ ಕೊಟ್ಟು ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಕೈಯಿಂದ ಮನೆಗೆ ಹೊರಡ್ತೀವಿ.